ಕೇಳಿದ ಕೇಳಿದ ಕೇಳುತ್ತ ಇದ್ದ ಕರ್ಣ ಅವನ ಅಡಿಹೊಟ್ಟೆಯಿಂದ ಅಳಲು ಹೆಡೆಯೆತ್ತುತ್ತ ಬಂದಿತು. ಕೇಳುತ್ತಿದ್ದನು ಕರ್ಣನು ಇವನ ಭೀಳವಚನವ ಕೇಳುತ್ತಿದ್ದನು ಕರ್ಣನು ಅಧಿಕ ರೋಷಜ್ವಾಲೆ ಝಳಪಿಸೆ ಮೀಸೆಗಡಿದನು ತೂಗಿದನು ಶಿರವ. ಶಲ್ಯನ ಭೀಕರ ವಚನವನ್ನ, ಭಯಂಕರವೂ ಕರ್ಣಕಠೋರವೂ ಆದ ಮಾತುಗಳನ್ನು ಕೇಳುತ್ತಾ ಸಹಿಸಿಕೊಂಡಿದ್ದ. ಸಹನೆಗೂ ಎಂಥವನ ಸಹನೆಗೂ ಎಲ್ಲೇ ಎಂದು ಒಂದು ಇರುತ್ತದೆ ಅಲ್ಲವೇ? ರೋಷಜ್ವಾಲೆ ಭುಗಿಲೆದ್ದಿತು, ಮೀಸೆಗಳಿಂದ ಕಿಡಿ ಹಾರಿದವು. ತನ್ನೊಳಗೇ ತನ್ನ ರೋಷವನ್ನು ಅದುಮಿಟ್ಟು ಯೋಚಿಸಿದ. ಕೂಳನಿವನು ಕೂಳನಿವನು ಈ ಶಲ್ಯ ಕೂಳ ನೀಚ. ಶಲ್ಯ ಹೆಸರಿಗೆ ತಕ್ಕಂತೆ ಹರಿತವಾದ ಬಾಣದಿಂದ ಇರಿಯುವಂತೆ ಮರ್ಮಾಘಾತ ಮಾತುಗಳನ್ನು ಆಡಿ ನನ್ನನ್ನು ಹೀಯಾಳಿಸುತ್ತಿದ್ದಾನೆ. ಇವನನ್ನ ನಾನು ಈಗ ಇವನೊಂದಿಗೆ ವಾದ ಹೂಡಿ ಇವನನ್ನು ಹೊಡೆದರೆ, ಓಹೋ, ಇವರಲ್ಲಿ ಒಳಜಗಳ ನಡೆಯುತ್ತಿದೆ. ಇವನನು ಹೊಯ್ದರೆ ಒಳಗೊಳಗಾಳು ದೋಟಿ, ಇವನನು ಹೊಯ್ದರೆ ಒಳಗೊಳಗಾಳು ದೋಟಿ. ನಮ್ಮವರು ಶತ್ರುಗಳು ಎಂದು ಭಾವಿಸುತ್ತಾರೆ ಸೈನಿಕರು. ಕೆಲಸ ಕೆಡುತ್ತದೆ, ಇದಕ್ಕೆ ಇದು ಕಾಲವಲ್ಲ. ಅಲ್ಲದೆ ವಿಕಾರಿ ವಿಪ್ರನ ಕಾಳು ಶಾಪದ ಫಲಬಲ ಸಂಪ್ರಾಪ್ತವಾಯಿತೆಂದ. ಅಂದು ಅನೇಕ ವರ್ಷಗಳ ಹಿಂದೆ ನಾನು ನಿಜ ಸಂಗತಿಯನ್ನು ತಿಳಿಸದೆ ಪರಶುರಾಮರಲ್ಲಿ ಬಿಲ್ವಿದ್ಯೆ ಕಲಿಯಲು ಹೋದಾಗ ನನಗವರು ಧನುರ್ವಿದ್ಯೆ ಕಲಿಸಿದ ಮೇಲೆ ನಾನು ಸುಳ್ಳಾಡಿದ್ದು ತಿಳಿದು, ಸಕಾಲದಲ್ಲಿ ನೀ ಕಲಿತ ವಿದ್ಯೆ ನಿನಗೆ ಮರೆಯಲಿ ಎಂದು ಶಾಪ ಕೊಟ್ಟಿದ್ದಾರೆ. ಶಾಪ ಕೊಟ್ಟಿದ್ದಾರೆ ಪರಶುರಾಮರು. ಅದು ಈ ವಿಷಮ ಘಳಿಗೆಯಲ್ಲಿ ನನ್ನನ್ನು ಬಾಧಿಸದೆ ಬಿಡುವುದಿಲ್ಲವಲ್ಲ, ಅಯ್ಯೋ ಎಂದು ಯೋಚಿಸಿ ಹಲ್ಲುಗಳಿಂದ ತುಟಿ ಕಚ್ಚಿ ಕೋಪಿಸಿಕೊಂಡ ನಾಗರ ಹಾವು ಭುಸುಗುಟ್ಟುವಂತೆ ಭುಸುಗುಟ್ಟಿದ ಕರ್ಣ. ಅಬ್ಬ ಶಲ್ಯ, ನೀನು ಇಂಥ ಅರ್ಜುನ ಪಕ್ಷಪಾತಿಯೇ? ಶಿವಶಿವ ಶಿವಶಿವ, ಈಸು ನೀನ್ ಅರ್ಜುನನ ಪಕ್ಷಾವೇಶಿಯೇ, ಈಸು ನೀನ್ ಅರ್ಜುನನ ಪಕ್ಷಾವೇಶಿಯೇ, ಶಿವ ಶಿವ ಮಹಾದೇವ, ಯೇಸು ನಂಬಿಗನೋ ಸುಯೋಧನನು ಏನ ಮಾಡುವೆನು. ಸುಯೋಧನ ಇವನನ್ನ ಏಕೆ ನಂಬಿದನು, ಹೇಗೆ ನಂಬಿದನು, ಏನು ಮಾಡಲಿ ನಾನೀಗ? ಶಿರಸ್ತ್ರಾಣವೇ ಸೂರ್ಯಕಾಂತ ಶಿಲೆಯಾಗಿ ಪರಿವರ್ತಿತವಾಗಿ ಸೂರ್ಯನನ್ನ ಕೆಣಕಿದ ಹಾಗೆ ಸೀಸಕವಿರವಿಕಾಂತವಾಗಿ ದಿನೇಶನನು ಕೆಣಕಿದವನ್ ಇಂದವನೀಶನೀತನ ನಂಬಿ ಕೆಟ್ಟನು ಕೆಟ್ಟನು ಅವನೀಶನೀತನ ನಂಬಿ ಕೆಟ್ಟನು ಕೆಟ್ಟನು ಅಗಡ ಎಂದ. ರಾಜ ಕೌರವ ಇಂದು ಇವನನ್ನು ನಂಬಿ ತನ್ನ ವಿನಾಶವನ್ನೇ ತಾನು ತಂದುಕೊಂಡ.
ಶಿರಸ್ತ್ರಾಣ ಹಾಕಿಕೊಳ್ಳುವುದು ಬಿಸಿಲಿನ ಝಳಕ್ಕೆ ತಲೆಗೆ ಶಾಖ ತಟ್ಟದೇ ಇರಲಿ ಎಂದು. ಶಿರಸ್ತ್ರಾಣದ ಜಾಗದಲ್ಲಿ ಸೂರ್ಯಕಾಂತ ಶಿಲೆ ಇದ್ದರೆ ಬಿಸಿಲಿಗೆ ಬಲುವೇಗ ಕಾಯುತ್ತದೆ ತಲೆ ಎಂದೇ ಕವಿ ಈ ಹೋಲುವೆಯನ್ನು ಕೊಡುತ್ತಾನೆ. ನನ್ನೊಡನೆ ಸೆಣಸಿದೆಯಲ್ಲ ನೀನು ಅಂದ ಹಾಗೆ ಶಲ್ಯ, ಹೇಳು ನೀನು ಅರ್ಜುನನ ಕಡೆಯ ವೀರನೋ ಅಥವಾ ಸುಯೋಧನನ ರಣವಿಜಯ ದ್ವೇಷಿಯೋ? ಹೇಳು ಹೇಳು ಶಲ್ಯ. ನನಗೆ ನಿನ್ನ ವರ್ತನೆ ಸಂಶಯವನ್ನು ಉಂಟು ಮಾಡಿದೆ. ಅರ್ಜುನನ ಬಲವನ್ನ ನೀನೇ ಬಲ್ಲೆ ಅಲ್ಲ ಶಲ್ಯ? ಶಲ್ಯ ಕೇಳು, ನೀನು ಗುಣಹೀನ. ಗುಣಿಗಳ ಗುಣ ಗುಣಹೀನರಿಗೆ ಹೇಗೆ ತಾನೇ ತಿಳಿಯಬೇಕು? ಹೇಳು, ಅರ್ಜುನನ ಅಸ್ತ್ರ ಮಹಿಮೆ, ಅವನ ಕೋಪ, ಅವನ ಶಕ್ತಿ, ಅವನ ಧನುರ್ಬಾಣಗಳ ಪ್ರಭಾವ ಎಲ್ಲವನ್ನೂ ನಾ ಬಲ್ಲೆ ಶಲ್ಯ, ಎಲ್ಲವನ್ನೂ ಬಲ್ಲೆ. ಸೆಣಸಿದೆ ತನ್ನೊಡನೆ ಈ ಫಲುಗುಣನ ಭಟನೋ, ನೀನು ಈ ಫಲುಗುಣನ ಭಟನೋ, ನೃಪತಿಯ ರಣ ವಿಜಯ ವಿದ್ವೇಷಿಯೋ, ನಾವರಿಯ ವಿಂದೀಗ. ಶ್ರೀಕೃಷ್ಣನ ಮಹಿಮೆಯನ್ನೂ ನಾ ಬಲ್ಲೆ, ನನಗೆ ತಿಳಿದಷ್ಟು ಕೂಡ ನಿನಗೆ ತಿಳಿದಿಲ್ಲ ಶಲ್ಯ. ನನ್ನಲ್ಲಿ ಮಹಾಸ್ತ್ರಗಳಿವೆ, ಪಾರ್ಥನನ್ನ ಕೃಷ್ಣನನ್ನ ಎದುರಿಸಬಲ್ಲೆ ಎಂದು ತಿಳಿದೆ ನಾನು ಯುದ್ಧಕ್ಕೆ ಬಂದಿದ್ದೇನೆ ಕಂಡೆಯ. ಅಣಕವೇ ಅಣಕವೇ ತುರುಗಾಹಿ ಗಾಜಿನ ಮಣಿಯ ಬಲ್ಲನುಗಡ, ಕಿರೀಟಿಯ ಗುಣ ಪರಾಕ್ರಮ ತನವ ನೀನೇ ಬಲ್ಲೆ, ಕಿರೀಟಿಯ ಗುಣ ಪರಾಕ್ರಮ ತನವ ನೀನೇ ಬಲ್ಲೆ ದಿಡವೆಂದ. ರೂಢಿಯ ಯೋಧ ಪಾರ್ಥ, ಅವನನ್ನು ಹೊಗಳುವವನು ನೀನು. ಅದನ್ನು ನೋಡಿ ಸಂತಸ ಪಡುವುದಕ್ಕೆ ಇಬ್ಬರು ಇದ್ದಾರೆ ನಮ್ಮ ಕಡೆ. ಕೃಪಾ ಅಶ್ವತ್ಥಾಮ. ರೂಢಿಯೋಲೆಯ ಕಾರಣ ಅರ್ಜುನನು, ಆಡಿಪತಿ ಕರಿಸುವವನು ನೀನು, ಅದ ನೋಡಿ ಸಂತಸ ಪಡುವರಿಬ್ಬರು ಕೃಪನು ಗುರುಸುದನು. ಕೋತಿಯು ತನ್ನ ಮುಖವನ್ನು ನೋಡಿಕೊಳ್ಳಲು ಹೆಂಚಿನ ತುಂಡೇ ಕನ್ನಡಿಯಾಯಿತು ಎಂಬ ಗಾದೆಯ ಹಾಗೆ ಇದೆ. ಈ ಕೃತಗೇಡಿಗೆ ಏನು ಮಾಡಲಿ ನಾನು, ಏನು ಮಾಡಲಿ ಈಗ? ಕೋಡಗದ ಮೊಗಸಿರಿಗೆ ಕಾವಲಿಯೋಡು ಕನ್ನಡಿಯಾಯಿತು ಗಡ, ಕೋಡಗದ ಮೊಗಸಿರಿಗೆ ಕಾವಲಿಯೋಡು ಕನ್ನಡಿಯಾಯಿತು ಗಡ, ಕೃತಗೇಡಿಗೆ ಉಚಿತವನೇನ ಮಾಡುವೆನು, ಈ ಕೃತಗೇಡಿಗೆ ಉಚಿತವನೇನ ಮಾಡುವೆನು ಎಂದನ ಕರ್ಣ. ಶತ್ರುವನ್ನೇ ಹೊಗಳಿ ಕೊಂಡಾಡಿ ಸ್ವಾಮಿಯನ್ನು ವಿಸ್ಮಿತಗೊಳಿಸಿ ವೀರಾಧಿವೀರರು ನಗುವಂತೆ ಮಾಡಿ ಹೊಟ್ಟೆ ತುಂಬಿಕೊಳ್ಳುವುದರಲ್ಲೇ ಆಸಕ್ತರಾಗಿದ್ದ ಐವರಲ್ಲಿ ಇಬ್ಬರು ಭೀಷ್ಮ ದ್ರೋಣರು ಅಳಿದರು. ಇನ್ನೂ ಮೂವರು ಇದ್ದೀರಿ. ಹಾಗೆಯನೆ ಕೊಂಡಾಡಿ ಸ್ವಾಮಿಗೆ ಬೆಗಡ ಬೆಳಿಸಿ ರಣಾಗ್ರ ಸುಭಟರ ನಗಡು ಮಾಡಿ ವೃಥಾತ್ಮ ಕುಕ್ಷಿಂಭರಿ ಕರೆಂದೆನಿಸಿ ಹೊಗಳಿಕೆಗೆ ಹೊರಗಾದರೈವರು ಬಿಗಡರು,
ಹೊಗಳಿಕೆಗೆ ಹೊರಗಾದರೈವರು ವಿಗಡರು ಅದರೊಳಗಿಬ್ಬರಳಿದರು ಹಗೆಗಳುಳಿದಿರಿ ಮೂವರು ಎಂದನು ಭಾನು ಸುದಮುಳಿದು. ಸಿಟ್ಟಾಗಿ ಮಾತನಾಡಿದ ಕರ್ಣ, ಇಬ್ಬರು ಭೀಷ್ಮದ್ರೋಣರು, ಉಳಿದ ಮೂವರು ಕೃಪಾ ಅಶ್ವತ್ಥಾಮ ಶಲ್ಯ. ಸಿಟ್ಟಾಗಿ ಮುಂದುವರಿಸುತ್ತಾನೆ ಕರ್ಣ, ನಾವು ಭಂಡರು, ನೀವು ಗೌರವಾನ್ವಿತರು ಅಲ್ಲ. ಪ್ರಪಂಚಕ್ಕೆ ಬೇಡಾದವರು ನಾವು, ನೀವು ಸರ್ವಮಾನ್ಯರು ಅಲ್ಲ. ನಾವು ಭಂಡರು ಗರುವರಾಯರು ನೀವಲೇ, ನಾವು ಭಂಡರು ಗರುವರಾಯರು ನೀವಲೇ, ಭುವನದಲ್ಲಿ ಬಾಹಿರರಾವು ನೀವು, ಅತಿ ಚದುರರಾದಿರಲ ಮಹಾದೇವ. ತಮ್ಮ ತಮ್ಮ ಯೋಗ್ಯತೆ ಎಷ್ಟು ಎಂಬುದನ್ನು ಸಹ ತಿಳಿಯದ ಅವಿವೇಕಿಗಳ ಬಗೆಗೆ ಏನು ತಾನೇ ಹೇಳಲಿ ನಾನು? ತಾವು ತಮ್ಮಯ ಹೆಚ್ಚು ಕುಂದಿನ ಜೀವ ಕಳೆಯರಿಯದ ನಿರರ್ಥಕ ಜೀವಿಗಳ ಅಹಂಕಾರತನಕ್ಕೆ ಏನೆಂಬುದಿದಕ್ಕೆಂದ. ಶಲ್ಯ, ಹೇ ಶಲ್ಯ, ಕೋಪಿಸಿಕೊಂಡೆನಾದರೆ ಕೋಟಿ ಕೃಷ್ಣಾರ್ಜುನರನ್ನು ಲೆಕ್ಕಿಸುವವನೇನೋ ಇವನು ಈ ಕರ್ಣ. ಏನೆಂದುಕೊಂಡೆ ನನ್ನನ್ನು? ಕೃಷ್ಣಾರ್ಜುನರು ಇಬ್ಬರೂ ಸೇರಿ ನನ್ನನ್ನು ಎದುರಿಸಲು ಬರುತ್ತಿದ್ದಾರೆ ಎಂಬುದು ಒಂದೇ ನನ್ನ ಪರಾಕ್ರಮಕ್ಕೆ ಸಾಕ್ಷಿ ಅಲ್ಲವೇನೋ? ಮುನಿದೆನಾದರೆ ಕೋಟಿ ಕೃಷ್ಣಾರ್ಜುನರ ಕೊಂಬೆ ನೆರಣಗೆ, ಮುನಿದೆನಾದರೆ ಕೋಟಿ ಕೃಷ್ಣಾರ್ಜುನರ ಕೊಂಬೆ ನೆರಣಗೆ, ದುರ್ಯೋಧನಗೆ ಮಲೆವರ ಮಾರಿ ಪಾಂಡವ ಮೇಘ ಪವಮಾನ. ನನಗೆ ಸರಿಸಮಾನರಾದವರು ಯಾರೂ ಇಲ್ಲ. ಬಂಧು ಬಾಂಧವರ ಸಮೇತ ನಿನ್ನನ್ನು ಹಿಂಡಿ ಹಾಕಿಬಿಡುತ್ತೇನೆ. ಜೋಕೆ, ತನಗೆ ಸರಿಯಾರಿಲ್ಲ ನೆಲಗೊಬ್ಬಿನಲ್ಲಿ ನುಡಿದೈ, ನಿನ್ನ ಬಾಂಧವ ಜನ ಸಹಿತ ಹಿಂಡುವೆನು ಹಿಂದಿಕ್ಕುವನ ತೋರೆಂದ. ಯಾರು ಯಾವ ನೆಲದಲ್ಲಿ ಹುಟ್ಟಿರುತ್ತಾರೋ ಅವರಿಗೆ ಅದೇ ಗುಣ ಇರುತ್ತದೆ. ಊರಿನಂತೆ ಆಳು, ಅನ್ನದಂತೆ ಆಚಾರ ವಿಚಾರ. ಆರಿಗಾವುದು ದೇಶವು ಆ ಸಂಸ್ಕಾರವರಿಗೆ ಬಿಡದು, ಬುದ್ಧಿಗೆ ಬೇರುಗೊಲೆಯಲ್ಲ ಕುದೇಶ ಕುವಂಶ ಸಂಭೂತಿ. ಕುದೇಶದಲ್ಲಿ ಹುಟ್ಟಿ ಕುವಂಶದಲ್ಲಿ ಬೆಳೆದ ನಿನ್ನ ಬುದ್ಧಿ ಕುಬುದ್ಧಿಯಾಗಿಯೇ ಇರುತ್ತದೆ, ಬೇರೆ ಹೇಗೆ ತಾನೇ ಇದ್ದೀತು ಹೇಳೋ? ನಿನ್ನ ಮದ್ರ ದೇಶದವರ ಬಗೆಗೆ ಆ ಬಾಲವೃದ್ಧರು ಗೇಲಿ ಮಾಡುತ್ತಾ ಹಾಡುತ್ತಾರೆ. ಊರುಗರಲ ಮದ್ರ ದೇಶದ ಭೂರಿ ದುರಿತರು, ಊರುಗರಲ ಮದ್ರ ದೇಶದ ಭೂರಿ ದುರಿತರು, ಕ್ಷತ್ರ ತಿಮಿರ ವಿಕಾರಿಗಳ ಜಾತಿಯಲಿ ಎನಿಸಿದೆ ಶಲ್ಯ ಕೇಳೆಂದ. ರಣಭೂಮಿಯಲ್ಲಿ ನಿಂತಿದ್ದಾಗ ತನ್ನ ಒಡೆಯನನ್ನೇ ನಿಂದಿಸಿ ಅವಮಾನಗೊಳಿಸುವುದು ಮದ್ರ ದೇಶದವರ ಸಂಪ್ರದಾಯ ಎಂಬುದನ್ನು ನಾ ಬಲ್ಲೆ ಶಲ್ಯ. ಅಂಥ ಕುಸಂಸ್ಕೃತಿ ಕುಸಮಾಜದಲ್ಲಿ ಹುಟ್ಟಿದವನು ನೀನು. ಕೂಡರಿಗೆ ತಾ ಜನ್ಮಭೂಮಿ, ವಿಡಾಳ ಚರಿತರ ತೌರು ಮನೆ, ದುಶೀಲರಿಗೆ ದರ್ಪಣ, ವಿಕಾರಿಗಳಿಗೆ ವಿಹಾರವನ. ಹೇಳುವರೆ ಪರಮಾಣು ಗುಣವು
ಬಾಲವೃದ್ಧರೊಳಿಲ್ಲ ಥಕ್ಕಿನ ಠೌಳಿಕಾರರು ಮಾತ್ರದವರು ಎಲೆ ಶಲ್ಯ ಕೇಳೆಂದ. ನೀಚರಿಗೆ ಅಲ್ಪರಿಗೆ ಜನ್ಮಭೂಮಿ ನೀ ಹುಟ್ಟಿದ ಮದ್ರದೇಶ, ಚಾರಿತ್ರ್ಯಹೀನರಿಗೆ ತವರು ಮನೆ, ದುಶ್ಶೀಲರಿಗೆ ಆವಾಸ ಸ್ಥಾನ. ಮದ್ರದೇಶದವರೆಲ್ಲ ಮೋಸಗಾರರು, ಠಕ್ಕರು. ಯುದ್ಧ ಭೂಮಿಯಲ್ಲಿ ಒಡೆಯನನ್ನು ಜರೆದು ಜಾರುವ ಗುಣಸಮುದ್ರರು ಮಾದ್ರರು. ಇವರ ನಡವಳಿಕೆಯೇ ವಿಚಿತ್ರ. ರಣದೊಳೊಡೆಯನ ಜರೆದು ಜಾರುವ ಗುಣಸಮುದ್ರರು, ರಣದೊಳೊಡೆಯನ ಜರೆದು ಜಾರುವ ಗುಣಸಮುದ್ರರು ಮದ್ರದೇಶದ ಭಣಿತೆ ತಾನದು ಬೇರೆ, ನಡೆವಳಿಯಂಗವದು ಬೇರೆ. ನಿರ್ಲಜ್ಜರಾದ ವೇಶ್ಯರ ಜತೆ ಸೇರಿ ಕುಡಿದು ಕುಣಿದಾಡುವ ಭಂಡರು ಮದ್ರದೇಶದವರು. ಏ ಶಲ್ಯ ಕೇಳೋ, ಗಣಿಕೆಯರ ಮಧ್ಯದಲ್ಲಿ ಮಧ್ಯದ ತಣಿವಿನಲ್ಲಿ ತನಿ ಸೊಕ್ಕಿ ಬತ್ತಲೆ ಕುಣಿವ ಭಂಗಿಯ ಭಂಡರು, ಬತ್ತಲೆ ಕುಣಿವ ಭಂಗಿಯ ಭಂಡರು ಎಲವೋ ಶಲ್ಯ ಕೇಳೆಂದ. ಕುಟಿಲತೆಗೆ ನೀನು ರಾಜ, ಜಾರರಿಗೆ ಮನೆ ನಿನ್ನ ರಾಜ್ಯ, ದುರಾಚಾರಿಗಳಿಗೆ ಲಂಪಟರಿಗೆ ಗುರು ಕಣು ನೀನು. ನೀ ಉಪದೇಶ ಕೊಡುವುದನ್ನು ಕೇಳುವವರು ನೀಚರು, ಅಲ್ಪರು, ಕೂಳರು. ಕುಟಿಲ ಸೃಷ್ಟಿಗೆ ನೀವರಸು, ಚಾವಟೆಯರಿಗೆ ಮನೆ, ದುರ್ವ್ಯಸನ ಲಂಪಟರಿಗಾಚಾರಿಯರು ಖಳರಿಗೆ ನಿಮ್ಮಳುಪದೇಶ. ಯುದ್ಧವೆಂದರೆ ಕಾಲಿಗೆ ಬುದ್ಧಿ ಹೇಳುವ ವೀರಾಧಿವೀರರು ನಿನ್ನ ದೇಶದ ಸೈನಿಕರು. ಗುಣವಿಹೀನರು ನಿನ್ನ ಪ್ರಜೆಗಳು. ಹೋಗು ಅಲ್ಪ ಕ್ಷುದ್ರ. ಅಟಮಟದ ಘನ ದೇಘ ಸಿದ್ಧಿಯ ಘುಟಿಗೆ ನಿಮ್ಮಲಿ, ಅಟಮಟದ ಘನ ದೇಘ ಸಿದ್ಧಿಯ ಘುಟಿಗೆ ನಿಮ್ಮಲಿ, ರಣಪಲಾಯನ ಪಟು ಭಟರಲ ಗುಣವಿಹೀನರು ಶಲ್ಯ ನೀವೆಂದ. ಶಲ್ಯ ಕರ್ಣನನ್ನು ಮಾತ್ರ ಹೀಯಾಳಿಸಿದ. ಅವನ ಸ್ವಾಮಿ ಕೌರವನನ್ನು ಒಂದೆರಡು ಬಾರಿ ಹಳಿದು ಅವಮಾನವಾಗುವಂತೆ ಜರೆದ. ಆದರೆ ಕರ್ಣನ ಉತ್ತರ ಘನತೆಗೆ ತಕ್ಕುದಾಗಿರಲಿಲ್ಲ. ಮದ್ರೇಶನ ಮೇಲಿನ ಕೋಪವನ್ನು ಮದ್ರರಾಜ್ಯದ ಪ್ರಜೆಗಳ ಮೇಲೆಲ್ಲ ಕಾರಿಬಿಟ್ಟ. ಜನತೆಯನ್ನೆಲ್ಲ ಹೀನಮಾನ ಅಂದುಬಿಟ್ಟ ಕರ್ಣ. ಇವನ ನಾಲಿಗೆ ಬಹಳ ಉದ್ದವಾಗಿ ಬಿಟ್ಟಿತು ಎನ್ನಿಸಿತು ಶಲ್ಯನಿಗೆ. ಇಬ್ಬರು ವಾಗ್ವಾದದಲ್ಲಿ ತೊಡಗಿದಾಗ ವೈಯಕ್ತಿಕವಾಗಿ ನಿಂದಿಸುವುದಷ್ಟಕ್ಕೇ ನಿಲ್ಲುವುದು ಸಹಜ. ಆದರೆ ಅದು ಎಲ್ಲೆ ಮೀರಿದರೆ ಒಬ್ಬನು ಇನ್ನೊಬ್ಬನ ಕುಲ, ಗೋತ್ರ, ವಂಶ, ಕುಟುಂಬ, ಸಮಾಜ, ಹುಟ್ಟಿದ ಊರು, ರಾಜ್ಯ, ಅದರಲ್ಲಿನ ಪ್ರಜೆಗಳು ಎಲ್ಲರನ್ನೂ ಸಾರ ಸಗಟಾಗಿ ನಿಂದಿಸಲು ಹೋಗಿಬಿಡುತ್ತಾರೆ. ಕರ್ಣ ಮದ್ರದೇಶವನ್ನು, ಮದ್ರದೇಶದ ಪ್ರಜೆಗಳನ್ನು ಹಳಿದು ಭಂಗಿಸಿ ಹೇಳಿದ. ಮದ್ರದೇಶದ ಹೆಂಗಸರು ಹೆಂಡ ಕುಡಿದು ಮತ್ತೇರಿ ಮೈಮೇಲಿನ ಬಟ್ಟೆಯನ್ನು ಕಿತ್ತು ಬಿಸುಟು ಬೆತ್ತಲೆ ಕುಣಿಯುತ್ತಾರೆ. ಇಷ್ಟ ಬಂದ ಗಂಡಸರೊಡನೆ ಕೂಡುತ್ತಾರೆ. ಸ್ವೇಚ್ಛೆಯಾಗಿ ವಿಷಯ ಸುಖದಲ್ಲಿ ತೊಡಗುತ್ತಾರೆ. ಅಂತಹ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದ ಮದ್ರಕನು ಧರ್ಮವನ್ನು ಹಿಡಿದು ಹೇಗೆ ನಡೆಯಬಲ್ಲ? ಇಂತಹ ನಾಚಿಕೆ ಇಲ್ಲದ ಸ್ತ್ರೀಯರಲ್ಲಿ ಹುಟ್ಟಿದ ನೀನು ನನಗೆ ಧರ್ಮ ಉಪದೇಶ ಮಾಡುತ್ತೀಯ? ಮೈಯಲ್ಲ ನಖಶಿಖಾಂತ ಮದ್ರದೇಶದ ಹೆಂಗಸರು ಕೆಟ್ಟ ನಡತೆಯುಳ್ಳವರು. ಪಾಪ ದೇಶದಲ್ಲಿ ನೀನು ಹುಟ್ಟಿದ್ದೀಯ. ನಿನಗೆ ಪಾಂಡವರೆಂದರೆ ಇಷ್ಟ, ಬಾಯಿ ಮುಚ್ಚಿ ತೆಪ್ಪಗಿರು ಅಧಮ. ಸಾರಥಿಯನ್ನು ಕೊಂದ ಪಾಪ ಬಂದೀತಲ್ಲ ಎಂದು ಹೆದರಿ ಸುಮ್ಮನಿದ್ದೇನೆ.
ಇಲ್ಲವಾದರೆ ನಿನ್ನನ್ನು ಈ ವೇಳೆಗೆ ಕೊಂದು ನಿನ್ನ ಮೈಯ ಮಾಂಸವನ್ನು ಹದ್ದು ಕಾಗೆಗಳಿಗೆ ಎಸೆಯುತ್ತಿದ್ದೆ. ಪುನಃ ಹೀಗೆ ನನ್ನನ್ನು ನಿಂದಿಸಲು ಬಾಯಿ ಬಿಟ್ಟೆಯೋ, ನನ್ನ ಈ ಗದೆಯಿಂದ ನಿನ್ನ ತಲೆಯನ್ನು ಚಚ್ಚಿ ಹಾಕುತ್ತೇನೆ ಎಂದು ಬಾಯಿಗೆ ಬಂದಂತೆ ಅವಾಚ್ಯಗಳನ್ನು ಆಡಿ ಶಲ್ಯನನ್ನು ಅವನ ದೇಶದವರನ್ನೂ ನಿಂದಿಸಿದ ಕರ್ಣ. ಶಲ್ಯನಿಗೆ ಸಹಿಸಿಕೊಂಡಿರಲು ಆಗಲಿಲ್ಲ. ಶಲ್ಯ ಸಾರಥ್ಯವನ್ನು ವಹಿಸಿಕೊಂಡರೂ ಸಾರಥಿಗಳ ಸಾಲಿಗೆ ಸೇರಿದವನಲ್ಲ. ಅವನೊಬ್ಬ ರಾಜ. ಭಾರತದಲ್ಲಿ ಅವನ ಕಾಲದಲ್ಲಿ ಇದ್ದ ಮಹಾವೀರರ ಪೈಕಿ ಒಬ್ಬ ಅವನು. ಶ್ರೀಕೃಷ್ಣನೇ ಸಾರಥ್ಯ ವಹಿಸಿದಾನೆ ಪಾರ್ಥನಿಗೆ, ನೀನು ಬಲ ಶೌರ್ಯ ಪ್ರತಾಪಗಳಲ್ಲಿ ಕೃಷ್ಣನಿಗೆ ಸಮ, ಕರ್ಣನಿಗೆ ಸಾರಥಿಯಾಗು ಎಂದು ಕೌರವ ಹೇಳಿದಾಗ ತನ್ನನ್ನು ಕೃಷ್ಣನ ಸಮಕ್ಕೆ ಕೂರಿಸಿಬಿಟ್ಟ ಎಂದುಕೊಂಡು ಸಂತೋಷದಿಂದ ಆಗಲಿ ಎಂದವನು ಶಲ್ಯ. ಹಿಂದೆ ತನ್ನ ಸೋದರಿಯ ಮಕ್ಕಳನ್ನು ಧರ್ಮರಾಜಾದಿಗಳನ್ನು ನೋಡಿಕೊಂಡು ಹೋಗೋಣ ಎಂದು ಬರುತ್ತಿದ್ದಾಗ ಮಾರ್ಗದಲ್ಲಿ ಆದರ ಉಪಚಾರಗಳು ನಡೆದ ವಿಧಾನಕ್ಕೆ ಮೆಚ್ಚಿ, ಇಷ್ಟೆಲ್ಲ ಮಾಡಿದವರು ಯಾರೇ ಆಗಿರಲಿ ಅವರಿಗೆ ಕೇಳಿದ್ದನ್ನು ಕೊಡುತ್ತೇನೆ ಎಂದು ದುಡುಕಿ ಘೋಷಿಸಿ ದುರ್ಯೋಧನನ ಬಲೆಗೆ ಸಿಕ್ಕಿಕೊಂಡ. ನಡೆಯಲಿರುವ ಯುದ್ಧದಲ್ಲಿ ಕರ್ಣನಿಗೆ ಸಾರಥಿಯಾಗಬೇಕು ಎಂದು ದುರ್ಯೋಧನ ಕೇಳಿದ. ಮಾತನ್ನು ಕೊಟ್ಟ ಮಾತನ್ನು ಹಿಂದಕ್ಕೆ ಪಡೆಯುವುದಾಗಲಿ ಕೊಟ್ಟ ಭಾಷೆಗೆ ತಪ್ಪುವುದಾಗಲಿ ಆಗಿನ ಕಾಲದಲ್ಲಿ ರಾಜರುಗಳಿಗೆ ಋಷಿ ಮುನಿಗಳಿಗೆ ಸಭ್ಯರು ಎನಿಸಿಕೊಂಡಿದ್ದವರಿಗೆ ಹೇಯ ನಿಂದನೀಯ ಆಯಿತು ಎಂದು ತೋರುತ್ತದೆ. ಶಲ್ಯ ತನ್ನ ಕೈಯಿಂದಲೇ ತನ್ನ ಕೊರಳಿಗೆ ನೇಣು ಬಿಗಿದುಕೊಳ್ಳುವ ಕೆಲಸ ಮಾಡಿಬಿಟ್ಟ. ಅಲ್ಲದೆ ಶ್ರೀಕೃಷ್ಣ ಸಾರಥ್ಯ ವಹಿಸುವುದಕ್ಕೂ ಬೇರೆಯವರು ವಹಿಸುವುದಕ್ಕೂ ಬಹಳ ವ್ಯತ್ಯಾಸವಿದೆ, ಬಹಳ ವ್ಯತ್ಯಾಸವಿದೆ. ಶ್ರೀಕೃಷ್ಣ ಅಖಂಡ ಭಾರತದ ಸಾಮ್ರಾಟನಾಗಬಹುದಿದ್ದರೂ ಸಿಂಹಾಸನದ ಮೇಲೆ ತನ್ನ ದ್ವಾರಕೆಯಲ್ಲೇ ಸಿಂಹಾಸನದ ಮೇಲೆ ಕೂತವನಲ್ಲ. ದುಷ್ಟ ರಾಜರನ್ನು ಅಡಗಿಸಿದಾಗ ಆ ರಾಜ್ಯಗಳಲ್ಲಿ ಸಿಂಹಾಸನವನ್ನು ಕೃಷ್ಣನಿಗೆ ಅರ್ಪಿಸಲು ಸಿದ್ಧರಿದ್ದರೂ ಅವರೆಲ್ಲ. ಕೃಷ್ಣ ಒಲ್ಲೆ ಎಂದ. ಜರಾಸಂಧ ಶಿಶುಪಾಲರನ್ನು ಮುಗಿಸಿದಾಗ ಅವರ ಮಕ್ಕಳೇ ಕೃಷ್ಣನಿಗೆ ಸಿಂಹಾಸನ ಒಪ್ಪಿಸಲು ಸಿದ್ಧರಿದ್ದರು. ಅವರವರ ಮಕ್ಕಳನ್ನೇ ಕೂರಿಸಿ ಅಭಿಷೇಕ ಮಾಡಿದ. ಜರಾಸಂಧ ವಧೆ ಮಾಡಲು ಸೆರೆಯಲ್ಲಿ ಇಟ್ಟಿದ್ದ 84 ಅರಸರನ್ನು ಮೃತ್ಯುವಿನ ಬಾಯಿಂದ ಬದುಕಿಸಿದ ಕೃಷ್ಣನಿಗೆ ತಮ್ಮ ತಮ್ಮ ರಾಜ್ಯಗಳನ್ನು ಒಪ್ಪಿಸಲು ಸಿದ್ಧರಿದ್ದರೂ ಅವರೆಲ್ಲರೂ. ಕೃಷ್ಣ ಮನಸ್ಸು ಮಾಡಿದ್ದ ಎಂದರೆ ಸಾಮ್ರಾಟನಾಗಬಹುದಾಗಿತ್ತು. ಆದನೇನು, ಕೃಷ್ಣ ಎಲ್ಲಿ, ಶಲ್ಯ ಎಲ್ಲಿ? ನೀನು ಕೃಷ್ಣನಿಗೆ ಸಮ ಎಂದು ಮೂರ್ಖನೂ ಕುಟಿಲನೂ ಆದ ದುರ್ಯೋಧನ ಹೇಳಿದ. ಶಲ್ಯ ನಂಬಿಬಿಟ್ಟ ಅವನ ಮಾತನ್ನು. ಯಾರಿಗೆ ಎಲ್ಲಿಗೆ ಹೇಗೆ ಏಟು ಕೊಟ್ಟರೆ ಪರಿಣಾಮಕಾರಿಯಾಗುತ್ತದೆ ಎಂಬ ಮರ್ಮವನ್ನು ಕೌರವ ತಿಳಿದಿದ್ದ ಅಷ್ಟೆ. ಅವನ ತಂತ್ರಕ್ಕೆ ಒಳಗಾಗದೇ ಇರುವ ಸಾಮರ್ಥ್ಯ ಆ ಕಾಲದಲ್ಲಿ ಬಹುಶಃ ಕೃಷ್ಣ ಒಬ್ಬನಿಗೆ ಮಾತ್ರ ಇದ್ದಿತು ಎಂದು ತೋರುತ್ತದೆ. ಶಲ್ಯನಿಗೆ ಇಷ್ಟಾದರೂ ತಿಳಿಯುವುದು ಬೇಡವೇ? ನಮ್ಮ ಕಾಲದಲ್ಲಿ ಬಯಸಿದ್ದರೆ ನಮಗೆ ಸ್ವತಂತ್ರ ಬಂದಾಗ ಗಾಂಧೀಜಿ ಯಾವ ಪದವಿಯನ್ನಾದರೂ ಹೊಂದಬಹುದಿತ್ತು. ಭಂಗಿ ಕಾಲೋನಿಯಲ್ಲಿ ಇರಬೇಕು, ನವಖಾಲಿಯ ಮುಳ್ಳು ಕಲ್ಲುಗಳ ಮೇಲೆ ಪಾದರಕ್ಷೆಯೂ ಇಲ್ಲದೆ ನಡೆದು ಹೋಗಿ ಹಿಂದೂ ಮುಸಲ್ಮಾನರು ಪರಸ್ಪರ ಹತ್ಯೆಗಳಲ್ಲಿ ತೊಡಗುವುದನ್ನು ನಿಲ್ಲಿಸಿ ಸೋದರರಂತೆ ಇರಬೇಕು, ಅದಕ್ಕಾಗಿ ನನ್ನ ಜೀವವನ್ನೇ ಕೊಡಲು ಸಿದ್ಧ ಎಂದು ತಮ್ಮ ಅಂತಿಮ ಯಾತ್ರೆಯನ್ನು ಮುಗಿಸಿದರು. ಶ್ರೀಕೃಷ್ಣನು ನಡೆದ ಜಾಡಿನಲ್ಲಿ, ಅದರಲ್ಲೂ ಶ್ರೀಕೃಷ್ಣ ಅನೇಕ ದುಷ್ಟ ರಾಜರನ್ನು ಬಗ್ಗು ಬಡಿದು ಕೊಂದು ಅದರಿಂದ ಕ್ಲೇಶಗೊಂಡು ಶಸ್ತ್ರಾಸ್ತ್ರಗಳ ಪ್ರಯೋಗದಿಂದ ಕಾರ್ಯ ಸಾಧಿಸಿ ಮನಃಶಾಂತಿಯನ್ನು ಕಾಣದೆ ಅಹಿಂಸೆಯೇ ಪರಮಶ್ರೇಷ್ಠವಾದ ಧರ್ಮ ಕರ್ತವ್ಯ ಎಂದು ಮನಗಂಡು ಶಸ್ತ್ರಸನ್ಯಾಸ ಸ್ವೀಕರಿಸಿ ನೆಲೆಸಿದ ನೆಲದಲ್ಲಿ ಮೋಹನದಾಸ ಕೃಷ್ಣನ ದಾಸ ಕರ್ಮಚಂದ್ರರು ಸತ್ಯವ್ರತರು ಧರ್ಮನಿಷ್ಠರೂ ಆಗಿದ್ದ ಗಾಂಧಿ ಮನೆತನದಲ್ಲಿ ಹುಟ್ಟಿದರು. ಶ್ರೀಕೃಷ್ಣನ ಇಳಿ ವಯಸ್ಸಿನ ಜ್ಞಾನ ವೈರಾಗ್ಯಗಳನ್ನು ಮೈಗೂಡಿಸಿಕೊಂಡು ಅಹಿಂಸೆಯಲ್ಲಿ ಅಚಲ ನಂಬಿಕೆ ಇಟ್ಟರು. ಅಹಿಂಸೆಯನ್ನು ಆಚರಿಸಬೇಕಾದರೆ ಸತ್ಯ ಪರಿಪಾಲನೆ ಅತ್ಯಗತ್ಯ. ಸತ್ಯ ಅಹಿಂಸೆಗಳ ಆಧಾರದ ಮೇಲೆಯೇ ಧರ್ಮಪಾಲನೆ ಕರ್ತವ್ಯ ಪರಿಪಾಲನೆ. ಸತ್ಯ ಅಹಿಂಸೆ ಧರ್ಮ ಇವು ಮೂರು ತ್ರಿಮೂರ್ತಿಗಳು. ಸತ್ ಚಿತ್ ಆನಂದ ಇರುವ ಹಾಗೆ ಸತ್ಯನಿಷ್ಠರಾಗಿ ನಿರ್ವೈರದ ಚಿತ್ತದಿಂದ ಇದ್ದರೆ ಅದುವೇ ಧರ್ಮವನ್ನು ಅನುಷ್ಠಾನದಲ್ಲಿ ಅನುಸರಿಸುವಂತೆ ಮಾಡಿ ಆನಂದವನ್ನು ಕೊಡುತ್ತದೆ.
ಶ್ರೀಕೃಷ್ಣ, ಯೋಗೇಶ್ವರನಾದ ಶ್ರೀಕೃಷ್ಣ ಲೋಕ ಸಂಗ್ರಹವನ್ನೇ ಧ್ಯೇಯವನ್ನಾಗಿ ಇಟ್ಟುಕೊಂಡು ತೀರ ಅನಿವಾರ್ಯ ಎನಿಸಿದಾಗ ಲೋಕ ಕಂಟಕರು ಎಂದು ಖಾತರಿಪಡಿಸಿಕೊಂಡ ನಂತರ ಬೇರೆ ದಾರಿಯೇ ಇಲ್ಲ ಎನಿಸಿದಾಗ ಶಸ್ತ್ರವನ್ನು ಎತ್ತಿಕೊಂಡು ದುಷ್ಟರ ದಮನ ಮಾಡಿದ. ಸ್ವಾರ್ಥ ಎಂಬುದು ಲವಲೇಶವೂ ಇಲ್ಲದಿದ್ದ ಮಹಾನುಭಾವ ಕೃಷ್ಣ. ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಬೇರೆ ದಾರಿಯೇ ಇಲ್ಲ ಎಂದು ಖಚಿತವಾದಾಗ ಸುಳ್ಳು ಹೇಳಿದರೂ ದೋಷ ಇಲ್ಲ, ವಚನ ಭಂಗವಾದರೂ ಪಾಪವಿಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿದ ಕೃಷ್ಣ. ಇಂಥ ಕೃಷ್ಣನಿಗೆ ಶಲ್ಯನು ಸಮ ಎಂದು ದುರ್ಬುದ್ಧಿ, ಸ್ವಾರ್ಥಿ, ದ್ವೇಷ, ಅಸೂಯೆಗಳ ಅಪರಾವತಾರ ದುರ್ಯೋಧನ ಹೇಳಿದ. ಶಲ್ಯ ನಂಬಿದ. ಅದಕ್ಕೆ ಕೈಮೇಲೆ ಫಲವೋ ಎಂಬಂತೆ ಕರ್ಣನ ಬಾಯಿಂದ ಹೊರಬಂದ ಕಾದ ಸೀಸದಂತೆ ಬಂದ ಮಾತುಗಳನ್ನು ಕೇಳಿದ. ದುರುಳ ನೀನು, ಬಾಹಿರ ನೀನು ಶಲ್ಯ ಎನ್ನುತ್ತಿದ್ದಾನೆ ಕರ್ಣ. ದುರುಳ ನೀನು, ದುರುಳ ನೀ ದುರುದುಂಬಿತನದಲ್ಲಿ ಹುರುಳು ಗಡಿಸಿದಡೆ ಈಸದಲ್ಲಿ ನೀ ಗರುವನೆ ಬಾಹಿರನು ನಾನೇ ಶಲ್ಯ ಕೇಳೆಂದ. ಕರ್ಣನ ಮರ್ಮಾಘಾತದ ಈ ಮಾತುಗಳನ್ನು ಕೇಳಿ ಶಲ್ಯ ಮೈಪರಚಿಕೊಂಡ. ನೀನು ಏನು ಬೇಕಾದರೂ ಹೇಳಿ ನನ್ನ ದೇಶವನ್ನು ಹಳಿದರು, ಎಷ್ಟೆಷ್ಟು ಪರಿಯಾಗಿ ನನ್ನನ್ನು ನೀ ಬೈದರೂ ಅರ್ಜುನನ ಬಾಣಕ್ಕೆ ನಿನ್ನ ಮೈ ನಿಲ್ಲುವುದಿಲ್ಲ ಕರ್ಣ, ನಿಲ್ಲುವುದಿಲ್ಲ ಎನ್ನುತ್ತಾನೆ. ಯೇಸು ಪರಿಯಲಿ ನುಡಿದು ನಮ್ಮಯ ದೇಶವನು ನೀ ಹಳಿದಡೆಯು, ನೀನೇಸು ಬರಿಯಲಿ ಬೈದು ಭಂಗಿಸಿ ನಮ್ಮ ದೂರಿದಡೆ ಆಸಿತಾಶ್ವನ ಬಿಲ್ಲನೊದೆದು ಆಕಾಶ ಕೌವಳಿಸುವ ಶರೌಘಕ್ಕೆ ಮೀಸಲರಿಯ ಕರ್ಣ ನಿನ್ನೊಡಲು ಆಸಿತಾಶ್ವನ ಬಿಲ್ಲನೊದೆದು ಆಕಾಶ ಕೌವಳಿಸುವ ಶರೌಘಕ್ಕೆ ಮೀಸಲರಿಯ ನಿನ್ನೊಡಲು ಎಂದನಾಶಲ್ಯ. ಕರ್ಣ ನೀ ಏನಾದರೂ ಹೇಳು, ಎಷ್ಟಾದರೂ ಹೇಳು. ನೀ ಎಲ್ಲಿ, ಅರ್ಜುನ ಎಲ್ಲಿ? ನೀನು ಏನು ಏನು ಹೇಳಿ ನನ್ನನ್ನು ಬೈದರೂ ನಾನು ಪ್ರತಿಯಾಗಿ ನಿನ್ನ ಮೇಲೆ ಕೋಪಿಸಿಕೊಂಡರೆ ಪಾರ್ಥನ ಆಣೆ ಹೋಗು. ಅರಳಿದಂಬುಜದೆ ಸಲಿನಲಿ ಕಡದುರುವ ಕಂಡಡೆ ಕೂಡುವುದೇ ಮಧುಕರನ ಲಾಯದಳು. ಅರಳಿದಂಬುಜದೆ ಸಲಿನಲಿ ಕಡದುರುವ ಕಂಡಡೆ ಕೂಡುವುದೇ ಮಧುಕರನ ಲಾಯದಳು. ಎಲ್ಲವೋ ಕರ್ಣ ದುರಾತ್ಮ ನಿಂದೊಡನೆ ನರನ ಸರಿದೂಗುವರೆ ತೋರಿದ ಪರಿಯಲೆಂಬನು ಹೊಳ್ಳುಗಳೆ ಹೊಳ್ಳುಗಳೆ ಸಾವಿರವನು ಇದರಲ್ಲಿ ಖಾತಿಗೊಂಡಡೆ ಪಾರ್ಥನಾಣೆಲ್ದ. ಗಮನಿಸಬೇಕು, ಶಲ್ಯನ ಮಾತುಗಳನ್ನು ಗಮನಿಸಬೇಕು. ಬಹುಶಃ ತಾನು ಕರ್ಣನನ್ನು ಹಳಿದು ಭಂಗಿಸಿ ಮಾತನಾಡಿದುದು ಅತಿಯಾಯಿತು ಎಂದು ಅನಿಸಿರಬೇಕು ಅವನಿಗೆ. ಸಾಮಾನ್ಯರಾದ ನಮ್ಮಂಥವರಿಗೆ ಅವಾಚ್ಯ ಶಬ್ದಗಳು ಹೊರಹೊಮ್ಮಿದರೆ ಮರುಕ್ಷಣದಲ್ಲಿ ಮನವರಿಕೆ ಆಗಿ ನಾಲಿಗೆ ಕಚ್ಚಿಕೊಳ್ಳುವಂತೆ ಆಗುತ್ತದೆ. ಇನ್ನು ಒಂದು ದೇಶದ ರಾಜನಾದ ಶಲ್ಯನಿಗೆ ಹೀಗೆ ಅನಿಸಿದ್ದರೆ ಅಚ್ಚರಿಯಲ್ಲ. ಅಸಹನೆ, ಕೋಪ, ಅಹಂಕಾರ ಇವೆಲ್ಲವೂ ನಮ್ಮ ಒಳಗೇ ಅಡಗಿದ್ದು ನಾವು ತಿನ್ನುವ ಆಹಾರವನ್ನೇ ಸೇವಿಸಿ ನಮ್ಮನ್ನೇ ಅಧಃಪಾತಾಳಕ್ಕೆ ಎಳೆಯುವಂತೆ ಮಾಡುವ ಶತ್ರುಗಳು. ಇವಕ್ಕೆ ಅಂಧಶತ್ರುಗಳು ಎಂದು ಹೆಸರು. ಎಷ್ಟು
ಎಷ್ಟು ಎಚ್ಚರವಾಗಿದ್ದರೂ ನಮ್ಮನ್ನು ಕೆಡವಿ ಕೈತಟ್ಟಿಕೊಂಡು ನಕ್ಕು ನಲಿಯುವಂತಹ ಅರಿಷಡ್ವರ್ಗದ ಸದಸ್ಯತ್ವ ಪಡೆದಿರುವ ಅಂಶಗಳು ಇವು. ಕರ್ಣ, ಹೇ ಕರ್ಣ, ನಿನ್ನ ಹಿತದೃಷ್ಟಿಯಿಂದ ನಾನು ಹಾಗೆಲ್ಲ ಹೇಳಬೇಕಾಯಿತು. ನಾನು ನೀ ಹೇಳಿದಂಥವನಲ್ಲ. ಉತ್ತಮ ಕುಲದಲ್ಲಿ ಹುಟ್ಟಿದವನು, ಧರ್ಮಪರಾಯಣ ನಾನು. ಕುಡಿದು ಮತ್ತೇರಿದವನು ಮಾತಾಡುವಂತೆ ನೀನು ಮಾತನಾಡಿದ್ದೀಯ. ಆದರೂ ನಿನ್ನ ಮೇಲಿನ ಸ್ನೇಹ ಭಾವದಿಂದ ನಿನಗೆ ಹಿತವನ್ನು ನುಡಿಯುತ್ತೇನೆ. ಭೀಮ ಪಾರ್ಥರು ನಿನ್ನೆದುರಿಗೆ ಬಂದು ನಿಲ್ಲಬೇಕು ಎಂದು ನೀನು ಇಚ್ಛಿಸಿದರೆ ಇದು ಈ ಕ್ಷಣದಲ್ಲಿ ನೀನು ನೋಡುವಂತೆ ಮಾಡುತ್ತೇನೆ. ಕ್ಷಣದೊಳಿಗಳೇ ಭೀಮ ಪಾರ್ಥರ್ ರಣದೊಳಗೆ ತೋರುವೆನು, ಕದಳಿಯ ಕಣಿದವೋ ನಿನ್ನಾಳು ಕುದುರೆಯ ಕಾಣಲಹುದೀಗ. ಆದರೆ ಕರ್ಣ, ನೀನು ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಪಾರ್ಥನನ್ನ ಎದುರಿಸಿದರೆ ನಿನ್ನ ಶೂರ ಎಂದು ಯಾರಾದರೂ ಹೇಳುತ್ತಾರೆಯೇ? ಬಣಗುನಿ ಕರ್ಣ, ಬಣಗುನಿ ಭಾರಂಕ ಭಟನೊಳಗಣಕಿಸುವೆ ಫಡ ಪಾಡನರಿಯದೆ ಸೆಣಸಿದರೆ ನೀ ಶೂರನೆಂಬರೆ ಕರ್ಣ ಕೇಳೆಂದ. ಒಂದು ಕುಟುಂಬದವರ ಎಂಜಲನ್ನು ತಿಂದು ಕೊಬ್ಬಿದ ಕಾಗೆ ಮಂದಬುದ್ಧಿಯಿಂದ ಹಂಸ ಪಕ್ಷಿಯೊಂದರ ಜತೆ ಪೈಪೋಟಿ ಹಾಕಿ ಆಕಾಶದಲ್ಲಿ ಹಾರಿ ಸಾವಿನ ಅಂಚಿಗೆ ಹೋಗಿ ಅನಂತರ ಹಂಸ ಪಕ್ಷಿಯಿಂದಲೇ ಜೀವದಾನ ಪಡೆದ ಕಾಗೆಯಂತೆ ನೀನು ಧೃತರಾಷ್ಟ್ರಪುತ್ರರ ಎಂಜಲನ್ನು ತಿಂದು ತಿಂದು ಕೊಬ್ಬಿ ಹೀಗೆಲ್ಲ ಮಾತನಾಡುತ್ತಿದ್ದೀಯ. ಜಲಧಿ ಗಗನವೇ ನಿನ್ನೊಡನೆ ಕಳವಿಗದಗುವೆನೆಂದು ವಾಯಸ ಕಳಿ ನುಡಿದು ಹಾರಿತ್ತು ಹಂಸೆಯ ಕೂಡೆ ಗಗನದಲ್ಲಿ. ಬಳಿಕ ತಲೆ ಕೆಳಗಾಗಿ ಸಾಗರದೊಳಗೆ ಬಿದ್ದುದು ವಾಯಸ, ಬಳಿಕ ತಲೆ ಕೆಳಗಾಗಿ ಸಾಗರದೊಳಗೆ ಬಿದ್ದುದು ಹಂಸೆ ತಂದಿಳಗಿಳುಹಿತು ಬರಿ ಕಾಕಪೌರುಷ ಕರ್ಣ ನೀನೆಂದ. ಕಾಕಪೌರುಷ ಅಬ್ಬ, ನಿನ್ನ ಸಮಾನರನ್ನು ನಿನಗಿಂತ ಅಧಿಕ ಬಲರನ್ನು ಅವಮಾನಗೊಳಿಸಿ ಮಾತನಾಡುತ್ತಿದ್ದೀಯಾ ನೀನು ಕರ್ಣ? ಮಾತನಾಡಲು ಅರಿಯದೇ ಆಡುವವನು ನೀನು. ಆಡಲರಿಯದೆ ಬರಿದೆ ಸೈನ್ಯ ಬಹೂಡಿ ಹಲಬರ ಕೊಲಿಸಿ ಬಲವ ಕಾಡೆ ಕುರುಬದಿ ಕಟ್ಟುವಡೆಯನೆ ಕಲನ ಮಧ್ಯದಲ್ಲಿ. ವೃಥಾಶ್ರಮವಾಗುತ್ತದೆ ನಿನ್ನ ಯತ್ನ ಕರ್ಣ. ಆಡಿದಂತೆ ನಡೆಯುವವನೇ ಮಾನ್ಯ. ನೀನು ನಡೆಸಲಾಗದ್ದನ್ನು ಆಡುತ್ತಿದ್ದೀಯ. ನಿನ್ನ ಈ ವರ್ತನೆ ಕುರುಪತಿಗೆ ಜಯವನ್ನು ತರುವುದಿಲ್ಲ ಕಂಡಯ್ಯ. ಆಡಿದಾದನು ಗೆಲವನ ರಸಿಗೆ ಮಾಡಿದಾದನು, ಆಡಿದಾದನು ಗೆಲವನ ರಸಿಗೆ ಮಾಡಿದಾದನು ಸಾಕು. ಪಾರ್ಥನ ಕೂಡೆ ವಿಗ್ರಹ ಬೇಡ ತೆಗೆ ಮರಳು ಎಂದನಾಶಲ್ಯ. ದ್ರೋಣ, ಭೀಷ್ಮ, ಕೃಪಾ, ಅಶ್ವತ್ಥಾಮ, ಕೌರವಾದಿಗಳಿಂದ ರಕ್ಷಿತನಾಗಿದ್ದ ನೀನು ಹಿಂದೆ ವಿರಾಟನಗರದಲ್ಲಿ ಒಬ್ಬಂಟಿಗನಾಗಿ ಬಂದ ಅರ್ಜುನನನ್ನು ಕೊಲ್ಲದೆ ಬಿಟ್ಟೆ ಯಾಕೆ ರಾಧೆಯ? ಯಾಕೆ ಬಿಟ್ಟೆ? ಸಿಂಹಕ್ಕೆ ಎದಿರಾದ ನರಿಗಳಂತೆ ಎಲ್ಲರೂ ಸೇರಿಯೂ ನಿರ್ವೀರ್ಯರಾಗಿ ಮರಳಿದಿರಿ ಅಲ್ಲವೇ? ಎಲ್ಲಿ ಹೋಗಿ ಅಡಗಿತ್ತೋ ನಿನ್ನ ಪ್ರತಾಪ? ಕರ್ಣ, ನಿನಗಿಂತ ಸರ್ವ ವಿಧದಲ್ಲೂ ನಿನಗಿಂತ ಪಾರ್ಥ ಶ್ರೇಷ್ಠ. ಹೌದು, ಇದರಲ್ಲಿ ಸಂದೇಹವೇ ಬೇಡ ನಿನಗೆ. ಪಾರ್ಥನ ಕೂಡ ಯುದ್ಧ ಬೇಡವಯ್ಯ ನಿನಗೆ. ಶಲ್ಯ, ಶಲ್ಯ, ಪಾಂಡವ ಪಕ್ಷಪಾತಿಯಾಗಿ ನೀನು ಈ ಮಾತುಗಳನ್ನು ಆಡುತ್ತಿದ್ದೀಯಾ.
ಪಾರ್ಥನನ್ನು ನಾನು ಬಲ್ಲೆ. ಅವನ ಬಲವನ್ನು ವರ್ಷಗಳಿಂದ, ಅನೇಕ ವರ್ಷಗಳಿಂದ ನಾನು ಬಲ್ಲೆ. ಬರಿಯ ಪಕ್ಷ ಭ್ರಮೆಯಲಾಡಿದಡಿ ಉರುವ ನುಡಿಯೇ ಶಲ್ಯ, ಪಾರ್ಥನ ನರಿವೆ ನಾನು ಎನ್ನಂಘವಣೆಯನು ಬಲ್ಲನ ಪಾರ್ಥ. ನಿನ್ನೊಂದಿಗೆ ಮಾತನಾಡಿ ಪ್ರಯೋಜನವಿಲ್ಲ. ಕೇಳು, ಇದೋ ಈ ಬಾಣದಿಂದ ಭೀಮ ಪಾರ್ಥರನ್ನ ಒರೆಸಿ ಹಾಕುತ್ತೇನೆ, ನೋಡುತ್ತಿರು. ಸರಿ ಹೃದಯ, ನಿನ್ನೊಡನೆ ಸರಿಗೊರಲಾರೆನು, ಭೀಮ ಪಾರ್ಥರ ನೊರಲಿಸುವೆ ನೀ ಬಾಣದಲ್ಲಿ. ಭೀಮ ಪಾರ್ಥರನು ಒರಲಿಸುವೆ ನೀ ಬಾಣದಲ್ಲಿ, ಮಾದ್ರೇಶ ಕೇಳೆಂದ. ಈ ಭೀಮ ಪಾರ್ಥರು ನನ್ನ ಸಮರ ಅಲ್ಲ ಶಲ್ಯ, ನನ್ನ ಸಮರಲ್ಲ. ಆದರೆ ಆದರೆ ಮಾದ್ರೇಶ ಕೇಳು, ನನ್ನ ಅಳಲನ್ನ ಕೇಳು. ಝಳದ ಜಾಡಿಗೆ ಹೆದರಿ ಸೂರ್ಯನ ನುಳುಹುವನೆ ಕಲಿರಾಹು, ದಾವಾನಳನ ದಳ್ಳುರಿಗೆ ಅಳುಕುವುದೇ ಜೀಮೂತ ಸಂದೋಹ. ಫಲುಗುಣನ ಕಣಗಿನೆಯ ಪವನ ಜನಳ ಬಳವ ಕೈ ಕೊಂಬ ಕರ್ಣನೆ, ತಿಳಿಯಲ ಮಾದ್ರೇಶ ನನ್ನಯ ವ್ಯಥೆಯ ಕೇಳು. ಮಾದ್ರೇಶ ನನ್ನಯ ವ್ಯಥೆಯ ಕೇಳೆಂದ. ಶಲ್ಯ, ಕೃಷ್ಣಾರ್ಜುನರು ಎಂಥವರು, ಅವರ ಬಲಾಬಲ ಎಷ್ಟು ಎಂಬುದನ್ನು ನಾ ಬಲ್ಲೆ. ನಾನು ತಿಳಿದಿರುವಷ್ಟನ್ನು ನೀನು ಸಹ ತಿಳಿದಿರಲಾರೆ. ಅವರಿಬ್ಬರು ಶಸ್ತ್ರಜ್ಞರಲ್ಲಿ ಶ್ರೇಷ್ಠರು. ಆದರೂ ಅವರನ್ನು ನಾನು ಎದುರಿಸಿ ಜಯಿಸಬಲ್ಲೆ. ಆದರೆ ಪರಶುರಾಮರ ಶಾಪವು, ಒಬ್ಬ ಬ್ರಾಹ್ಮಣನ ಶಾಪ ನನ್ನನ್ನು ಬಹಳವಾಗಿ ಪೀಡಿಸುತ್ತಿದೆ ಶಲ್ಯ, ಬಹಳವಾಗಿ ಪೀಡಿಸುತ್ತಿದೆ. ಕರ್ಮದ ಫಲ ಎಂಬುದನ್ನು ಅನುಭವಿಸಲೇಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭ ಅಶುಭಂ. ಮದ್ರೇಶ, ನನ್ನ ಸ್ಥಿತಿ ಹಾಗಿದೆ ಈಗ. ನಾನು ಬ್ರಾಹ್ಮಣ ಎಂದು ಸುಳ್ಳು ಹೇಳಿಕೊಂಡು ಹೋಗಿ ಪರಶುರಾಮರಲ್ಲಿ ಧನುರ್ವಿದ್ಯೆ ಕಲಿತೆ. ಪರಶುರಾಮನ ಕಂಡು ಹೊಕ್ಕೆನು ಗರುಡಿಯನು, ಪರಶುರಾಮನ ಕಂಡು ಹೊಕ್ಕೆನು ಗರುಡಿಯನು, ದ್ವಿಜನೆಂದು ಕಲಿತೆನು ವರಧನು ವೇದವನು, ಪಡೆದೆನು ದಿವ್ಯ ಮಾರ್ಗಣವ. ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಕಲಿಯಬೇಕಾದರೆ ಬ್ರಾಹ್ಮಣನೇ ಆಗಿರಬೇಕು ಎಂಬುದು ನಿಯಮ ಶಲ್ಯ. ಆದರೆ ಆ ಅಸ್ತ್ರವನ್ನು ಕಲಿಯಬೇಕು ಎಂಬ ಆಸೆಯಿಂದ ನಾನು ಬ್ರಾಹ್ಮಣ ಎಂದು ಸುಳ್ಳು ಹೇಳಿದೆ. ಪರಶುರಾಮರು ನಂಬಿ ಹೇಳಿಕೊಟ್ಟರು, ನಾನು ಕಲಿತೆ. ಅನಂತರ ಪರಶುರಾಮರು ನನ್ನನ್ನು ಕಳಿಸಿಕೊಡುವ ಮುನ್ನ, ಅಯ್ಯ ಬ್ರಾಹ್ಮಣ, ನಾನು ಹೇಳಿಕೊಟ್ಟಿರುವ ಈ ಅಸ್ತ್ರಗಳನ್ನು ಆಪತ್ಕಾಲದಲ್ಲಿ ಹೊರತು ಬೇರೆ ಕಾಲದಲ್ಲಿ ಉಪಯೋಗಿಸಬಾರದು, ನೀನು ಹೋಗಬಹುದು ಎಂದರು. ಕಳಿಸಿಕೊಡುವ ಮುನ್ನ ನನ್ನ ಮೇಲಿನ ಶಿಷ್ಯ ಪ್ರೇಮದಿಂದ ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಪವಡಿಸಿದರು. ಹಾಗೆಯೇ ಪರಶುರಾಮರಿಗೆ ನಿದ್ದೆ ಹತ್ತಿತು. ಅದೇ ಸಂದರ್ಭದಲ್ಲಿ ಶಲ್ಯ, ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯಿತು. ಕೊರೆತ ಭಾಗದಿಂದ ರಕ್ತವು ಹೊರಹೊಮ್ಮಿತು. ಸುರಬದಿಯ ಬೇಳಂಬವನು ವಿಸ್ತರಿಸಲೇತಕೆ,
ಸುರಪತಿಯ ಬೇಳಂಬವನು ವಿಸ್ತರಿಸಲೇತಕ್ಕೆ ವಜ್ರಕೀಟೋತ್ಕರವ ಕಳುಹಿದರೆ ಎಲ್ಲ ತೊಡೆಗಳ ನುಗಿದವವು ಬಳಿಕ ನನಗಾದ ತೀವ್ರ ಬಾಧೆಯನ್ನು ಗುರುವಿಗೆ ನಿದ್ರಾಭಂಗವಾಗಬಾರದು ಎಂದು ಮೈ ಮಿಸುಕದೇ ಸಹಿಸಿಕೊಂಡಿದ್ದೆ. ನನ್ನ ಗುರುವಿನ ಕೆನ್ನೆ ರಕ್ತದಿಂದ ತೊಯ್ದು ಅವರಿಗೆ ಎಚ್ಚರವಾಯಿತು. ಕದಲದೇ ಕುಳಿತಿದ್ದ ನನ್ನನ್ನು ಕಂಡ ಗುರುವಿಗೆ ನನ್ನ ವಿಷಯದಲ್ಲಿ ಸಂಶಯ ಮೂಡಿತು. ನೀನು ಬ್ರಾಹ್ಮಣ ಅಲ್ಲ, ಯಾರು ನೀನು, ಸತ್ಯವನ್ನು ಹೇಳು ಎಂದು ಕೇಳಿದರು. ನಾನು ಆಗ ನಿಜಸ್ಥಿತಿಯನ್ನು ಹೇಳಲೇಬೇಕಾಗಿ ಬಂದು ನಾನು ಸೂತ ಎಂದು ಅರುಣ ಜಲ ಹೊನಲೆದ್ದು ಮಗ್ಗುಲಲು ರವಣಿಸಲು ಆರಾಮ ನಿದ್ರಾಭರದಲ್ಲಿದ್ದವನು ಎದ್ದು ನೋಡಿದನು ಎನಗೆ ಕಡು ಮುಳಿದು. ಮಹಾತಪಸ್ವಿಯಾದ ಪರಶುರಾಮರು ಕೋಪಾವಿಷ್ಟರಾಗಿ ನನ್ನನ್ನು ಶಪಿಸಿದರು. ಎಲೈ ಸೂತ, ಬ್ರಾಹ್ಮಣನಲ್ಲದೇ ಇದ್ದು ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ನನ್ನಿಂದ ಅಸ್ತ್ರ ಮಂತ್ರಗಳನ್ನೆಲ್ಲ ಪಡೆದೆ. ಆದದ್ದಾಯಿತು, ಆದರೆ ಈ ಅಸ್ತ್ರಗಳಲ್ಲಿ ಯಾವುದೂ ಕಾರ್ಯ ಸಂದರ್ಭದಲ್ಲಿ ಅಗತ್ಯ ಬೀಳುವಾಗ ನಿನಗೆ ನೆನಪಾಗದೇ ಮರೆತು ಹೋಗಲಿ. ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಬೇಕಾದ ಸಂದರ್ಭದಲ್ಲಿ ಮರೆತು ಹೋಗಲಿ. ಬ್ರಾಹ್ಮಣನಲ್ಲದವನಲ್ಲಿ ಮಂತ್ರವು ಸ್ಥಿರವಾಗಿ ನಿಲ್ಲಲಾರದು ಎಂದು ಶಪಿಸಿದರು. ಧರಣಿ ಸುರನೆಂದೆನ್ನ ಠಕ್ಕಿಸಿ ಶರವ ಬೇಡಿದೆ, ಧರಣಿ ಸುರನೆಂದೆನ್ನ ಠಕ್ಕಿಸಿ ಶರವ ಬೇಡಿದೆ, ಕಾಳಗದೊಳು ಈಶರ ನಿರರ್ಥಕವಾಗಲಿ, ಕಾಳಗದೊಳೀಶರ ನಿರರ್ಥಕವಾಗಲಿ ಎಂದನು ಶಾಪಹಸ್ತದಲ್ಲಿ. ಹಿಂದೆ ಮತ್ತೊಮ್ಮೆ ಇದೇ ರೀತಿಯ ಒಂದು ಘಟನೆ ನಡೆಯಿತು. ನನ್ನ ಬಲದ ಮೇಲೆ ನನಗೆ ಹೆಮ್ಮೆ ಮೂಡಿ ಮೈ ಮರೆತು ಬಡ ಬ್ರಾಹ್ಮಣನೊಬ್ಬನು ತನ್ನ ಹೋಮ ಹವನಗಳಿಗಾಗಿ ಇಟ್ಟುಕೊಂಡಿದ್ದ ಗೋವಿನ ಕರುವನ್ನು ಬಾಣ ಬಿಟ್ಟು ಕೊಂದುಬಿಟ್ಟೆ. ನನ್ನ ಅಜಾಗರೂಕತೆಯನ್ನು ಕಂಡು ಆ ಬ್ರಾಹ್ಮಣ ನನಗೆ ಶಾಪ ಕೊಟ್ಟ. ಮರಣ ಕಾಲದಲ್ಲಿ ನನಗೆ ಭಯಂಕರ ವಿಪತ್ತು ಒದಗಲಿ ಎಂದು ಬಿಟ್ಟ. ಇಷ್ಟು ಆದರೂ ಈಗ ನನ್ನಲ್ಲಿ ಇರುವ ದಿವ್ಯಾಸ್ತ್ರಗಳಿಂದಲೇ ಭೀಮಪಾರ್ಥರನ್ನ ಸದೆ ಬಡಿಯುವುದು ಕಷ್ಟವಲ್ಲ. ಅದರಿ ನೀ ದಿವ್ಯಾಸ್ತ್ರ ಕಾಳಗ ಕೊದಗಲರಿಯವು ಶಲ್ಯ, ಈ ದಿವ್ಯಾಸ್ತ್ರ ಕಾಳಗ ಕೊದಗಲರಿಯವು ಪಾರ್ಥನ ಸದೆವುದೇನರಿದಲ್ಲ. ಆದರೆ ಶಲ್ಯ, ಕುರುಪತಿ ನತದೃಷ್ಟ ಹೀನ ಪುಣ್ಯ. ಕುರುಪತಿ ಹೀನ ಪುಣ್ಯನಲಿ ಇದು ನಿಧಾನವು ಬಾಣ ಮತ್ತೆನ ಗೊದಗುವವು ಬೇರುಂಟು, ನೃಪನಭ್ಯುದಯವುಳ್ಳಡೆ ಗೆಲುವಿನ ಹಿತರನು, ನೃಪನಭ್ಯುದಯವುಳ್ಳಡೆ ಗೆಲುವಿನ ಹಿತರನು ಎಂದನ ಕರ್ಣ. ಬೇರೆ ಹಲವು ಮಹಾಸ್ತ್ರಗಳು ನನ್ನಲ್ಲಿ ಇವೆ ಶಲ್ಯ. ಕೌರವರಾಜನ ಅಭ್ಯುದಯ ಆಗಬೇಕು ಎಂಬುದು ವಿಧಿಯ ಸಂಕಲ್ಪವಾಗಿದ್ದರೆ ನನ್ನಲ್ಲಿ ಇರುವ ಈ ಅಸ್ತ್ರಗಳಿಂದ ಶತ್ರುಗಳನ್ನು ಗೆಲ್ಲುತ್ತೇನೆ ಎಂದ ಕರ್ಣ.
ಶಲ್ಯ ಇದನ್ನೆಲ್ಲ ಕೇಳಿದ ಮೇಲಾದರೂ ಸುಮ್ಮನಿರಬಹುದಿತ್ತು. ಕರ್ಣನ ಮೇಲಿನ ಕೋಪ ಅವನನ್ನು ಬಿಟ್ಟಿರಲಿಲ್ಲ. ಅರಸ ಕೌರವನ ಅಭ್ಯುದಯವನ್ನು ನಂಬಿ ಅವನ ಹೆಸರು ಹೇಳಿಕೊಂಡು ನೀನು ಗೆಲ್ಲುವುದಾಗಿದ್ದರೆ ನಿನ್ನ ಹಂಗೇಕೋ ಕರ್ಣ? ಅರಸನಭ್ಯುದಯವನು ನೀನಧಿಕರಿಸಿ ಗೆಲುವಡೆ ನಿನ್ನ ಹಂಗೇಕೆ? ಅರಿಗಳನ್ನು ಜಯಿಸುವರು ನಮ್ಮೀ ಛತ್ರಧಾರಗರು. ನಮ್ಮ ಈ ಹಡಪದವರು ಛತ್ರಿ ಹಿಡಿಯುವವರು ಶತ್ರುಗಳನ್ನು ಚೆಚ್ಚಿ ಹಾಕುತ್ತಾರೆ. ವೃಥಾ ಹರಟಬೇಡ, ತೊಲಗು ಆಚೆ. ಪರಶುರಾಮರ ಶಾಪ ತಾಗೀತು ಜೋಕೆ. ಸೊರಹದಿರು ಸಾರತ್ತ, ಸೊರಹದಿರು ಸಾರತ್ತ, ತಾಗಿತು ಪರಶುರಾಮನ ಶಾಪಗಡ. ತಿಳಿಗೇಡಿ ಹುಚ್ಚ ಕೌರವ ನಿನ್ನನ್ನು ಸಾಕಿದ. ಮರುಳಾರಸು ಕೌರವ ನಿನ್ನ ಸಾಕಿದನು, ಮರುಳಾರಸು ಕೌರವ ನಿನ್ನ ಸಾಕಿದನು ಎಂದನ ಶಲ್ಯ. ಕರ್ಣ ಕರ್ಣ, ಕುಲಕ್ಕೆ ತಕ್ಕ ಒಣಮಾತು, ಒಣಮಾತಿನ ರೀತಿಗೆ ತಕ್ಕ ಬಾಹುಬಲ. ಕುಲಕ್ಕೆ ಸೇರುವ ಮಾತು, ಮಾತಿನ ಬಳಿಗೆ ಸೇರುವ ಬಾಹುಬಲ. ಭುಜಬಲದ ತೂಕದ ಕೀರ್ತಿ, ಕೀರ್ತಿಯ ಪರಿಯ ಪರಲೋಕ. ಇಳೆಯೊಳಗೆ ನಿನಗಲ್ಲದೆ ಆರಿಗೆ ಸಲುವುದು, ಇಳೆಯೊಳಗೆ ನಿನಗಲ್ಲದ ಆರಿಗೆ ಸಲುವುದು ಎಲ್ಲವೋ ಸೂತ ಸುತ. ನಿಮ್ಮಳ ಪುರುಷ ನಿಲ್ಲಂಗ ದೇಶದ ವಿಧಿಯ ಕೇಳೆಲ್ದ. ಈ ನಿನ್ನ ಭುಜಬಲಕ್ಕೆ ಸೇರುವ ಕೀರ್ತಿ, ಈ ಕೀರ್ತಿಯಿಂದ ಪರಲೋಕ ನಿನಗೆ. ಏಯ್ ಸೂತನ ಮಗನೇ, ನಿನ್ನ ಹಾಗೆ ಅದೃಷ್ಟ ಪಡೆದವರು ಬೇರೆ ಯಾರೋ ಇದ್ದಾರೆ ಈ ಭೂಮಿಯಲ್ಲಿ? ನೀನಾಯ್ತು, ನಿನ್ನ ಕುಲವಾಯ್ತು. ಇನ್ನು ಆ ನಿನ್ನ ರಾಜ ದುರ್ಯೋಧನ, ಅಂಗದೇಶದ ರಾಜನನ್ನಾಗಿಸಿದನಲ್ಲ ನಿನ್ನ. ಆ ನಿನ್ನ ಮೋರೆಗೆ ತಕ್ಕ ಹಾಗೆ ಇದೆ ಆ ರಾಜ್ಯ. ವೇದಕರ್ಮ ವಿರೋಧಿಗಳು ಪರಿವಾದಶೀಲರು, ವೇದಕರ್ಮ ವಿರೋಧಿಗಳು ಪರಿವಾದಶೀಲರು, ವರ್ಣ ಜಾತಿ ವಿಭೇದಹೀನರು. ಸಾರ ಸಪ್ತಂ ವ್ಯಸನ ಸಂಗದರು, ಕಾದುವರು ಬೆನ್ನಿನಲಿ ಗೆಲುವರು ಬಾದದಲಿ, ಪರಬಲವ ನಿರಿವರು ಬೇದಿಯಲಿ. ನಿನ್ನಂಗದೇಶದ ಸಿರಿಯ ಕೇಳೆಂದ ಶಲ್ಯನ ಮದ್ರದೇಶವನ್ನು, ಮದ್ರದೇಶದ ಜನರನ್ನು ಕರ್ಣ ಹೀನಮಾನ ಅಂದಿದ್ದ ಅಲ್ಲವೇ? ನೋಡಿ ಶಲ್ಯ ಈಗ ಅಂಗದೇಶವನ್ನು, ಅಂಗದೇಶದ ಜನರನ್ನು ಹೇಗೆ ಹೇಳುತ್ತಿದ್ದಾನೆ? ಸೇರಿಗೆ ಸವಾಸೇರು ಎನ್ನುವಂತೆ ಹೇಳುತ್ತಿದ್ದಾನೆ. ವೇದ ಕರ್ಮ ವಿರೋಧಿಗಳು. ಕರ್ಣ, ನಿನ್ನ ಅಂಗದೇಶದವರು ವೈದಿಕ ವಿಧಿಗಳನ್ನು ವಿರೋಧಿಸುವ ಪಾಖಂಡರು. ಪರಿವಾದಶೀಲರು ಬರೀ ಒಣ ತರ್ಕ ಮಾಡುತ್ತ ಕೂರುವ ಸೋಮಾರಿಗಳು. ವರ್ಣ ಜಾತಿ ವಿಭೇದಹೀನರು. ಜಾತಿ ಮತ ವರ್ಣ ಯಾವ ಧರ್ಮವನ್ನು ಪಾಲಿಸದೇ ಇರುವ ಪತಿತರು. ಸಾರ ಸಪ್ತ
ಸಂತಂ ವ್ಯಸನ ಸಂಗದರು. ಅಶುಭ ಕಾರ್ಯಗಳನ್ನೇ ಮಾಡುವುದು, ಮದ್ಯಪಾನ, ಬೇಟೆ, ಪರಸ್ತ್ರೀ ಸಂಘದಲ್ಲಿ ನಿರತರಾಗಿರುವುದು, ಪಾಪ ಕಾರ್ಯಗಳಲ್ಲಿ ತೊಡಗಿರುವುದು, ವ್ಯರ್ಥ ಸಾಹಸಗಳನ್ನು ಮಾಡಿ ಶಕ್ತಿ ಕಳೆದುಕೊಳ್ಳುವುದು, ದುಸ್ಸಾಹಸಗಳನ್ನು ಮಾಡಿ ಕೆಳಕ್ಕೆ ಬೀಳುವುದು, ಜೂಜು, ಆತ್ಮಪ್ರಶಂಸೆ, ಪರನಿಂದೆ ಎಂಬ ಈ ಏಳು ವ್ಯಸನಗಳಲ್ಲಿ ಇರುವವರು. ಕಾದುವರು ಬೆನ್ನಿನಲಿ, ಬೆನ್ನ ಹಿಂದಿನಿಂದ ಹೊಡೆಯುವ ಹೇಡಿಗಳು. ಗೆಲುವರು ಪಾದದಲಿ, ರಣರಂಗದಿಂದ ಕಾಲಿಗೆ ಬುದ್ಧಿ ಹೇಳಿ ಪಲಾಯನ ಮಾಡುವವರು. ಪರಬಲವ ನಿರಿವರು ಬೀದಿಯಲಿ, ಶತ್ರುವಿನ ಕಡೆಯವರು ಎಂದು ಬೀದಿಯಲ್ಲಿ ಓಡಾಡುವ ಮುಗುಧ ಪೌರರನ್ನ ಇರಿದು ಕೊಲ್ಲುವ ಭಂಡರು. ನಿನ್ನಂಗದೇಶದ ಸಿರಿಯ ಕೇಳೆಂದ, ಇದು ಇದು ನಿನ್ನ ಅಂಗದೇಶದ ಸಿರಿ ವೈಖರಿ. ಛಿ ಛಿ ಛಿ, ನಿನ್ನ ಯಾಕೆ ಹೇಳಬೇಕು? ನನ್ನ ಬಾಳೆ ವ್ಯರ್ಥ, ಭೂಮಿಗೆ ಭಾರಾದೆ ನಾನು. ನಿನಗೆ ಸಾರಥಿಯಾಗುವ ಬಾಹಿರಥನ ನನಗಾಯಿತು. ನಿನಗೆ ಸಾರಥಿಯಾದ ಬಾಹಿರತನ ವೆತಾನದು ಸಾಲದೆ, ನಿನಗೆ ಸಾರಥಿಯಾದ ಬಾಹಿರತನ ವೆತಾನದು ಸಾಲದೆ, ಬೇರೆ ನಗೆ ತಲೆ ಗುತ್ತಾವುದೆನು ತವೆ ಬಿಸುಟುವ ಘೆಯವ, ಮನಕತದ ಮೋರೆಯಲಿ ತತ್ಸ್ಯಂದನವ ನಿಲಿಯಲು. ಬೇರಾವ ಶಿಕ್ಷೆ ನನಗೆ ಆಗಬೇಕು, ಅಯ್ಯೋ ನನ್ನ ದುರ್ವಿಧಿಯೇ ಎನ್ನುತ್ತ ಲಗಾಮನ್ನ ಎಸೆದು ವ್ಯಥೆಗೊಂಡು ಮ್ಲಾನ ವದನನಾಗಿ ರಥದಿಂದ ಕೆಳಗೆ ಇಳಿಯೋಣ. ಭಂಡ ಫಡ ಹೋಗೋ ತೊಲಗೋ, ಭಂಡ ಫಡ ಹೋಗೆನುತ ಕಡುಗವ ಜಡಿದು ನುಡಿದನು ಭಾನುಸುತ ಮುಳಿದು ಎಂದು ಸಿಟ್ಟಾದ ಕರ್ಣ ಖಡುಗವನ್ನು ಝಳಪಿಸಿದ. ಏಯ್ ನೀಚ ಶಲ್ಯ, ನಿನ್ನ ತಲೆಯನ್ನ ಎರಡು ಹೋಳು ಮಾಡಿ ಚಿಮ್ಮುವ ರಕ್ತವನ್ನ ನನ್ನ ಈ ಕತ್ತಿಗೆ ಕುಡಿಸುತ್ತೇನೆ ಕಣು. ಹೊಡೆದು ತಲೆಯನು ನಿನ್ನ ರಕುತವ ಕುಡಿಸುವೆನು ಕೂರಸಿಗೆ, ಹೊಡೆದು ತಲೆಯನು ನಿನ್ನ ರಕುತವ ಕುಡಿಸುವೆನು ಕೂರಸಿಗೆ. ಪಾರ್ಥನ ಕಪಾಲದಲ್ಲಿ ಭೀಮನನ್ನ ಕೊಂದು ಅವನ ರಕ್ತವನ್ನು ತುಂಬುತ್ತೇನೆ. ಪವನ ಜನೊಡಲ ನೆತ್ತರ ತುಂಬುವೆನು ಪಾರ್ಥನ ಕಪಾಲದಲ್ಲಿ. ಈ ಕ್ಷಣದಲ್ಲಿ ನಿನ್ನನ್ನು ಕೊಂದು ಹದ್ದುಗಳಿಗೆ ಬಿಡಿಸುತ್ತಿದ್ದೆ. ಆದರೆ ಆದರೆ ಮಿಡುಕ ಬಾರದಲೇ ಸುಯೋಧನ ತೊಡಗಿ ರಗ್ಗದ ರಾಜಕಾರಿಯ ಕೆಡುವುದೆಂದೆ ನಿನ್ನ ನುಳುಹಿದೆನು ಎಂದನ ಕರ್ಣ. ರಾಜ ಸುಯೋಧನನ ರಾಜಕಾರ್ಯಕ್ಕೆ ಭಂಗ ಬರಬಾರದು ಎಂಬ ಸ್ವಾಮಿನಿಷ್ಠೆಯಿಂದ ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೇನೆ. ಹೌದು ಹೌದು, ಛೀ ಸೂತನ ಮಗನೇ, ಪಾಂಡವರಲ್ಲಿ ಒಬ್ಬನನ್ನೂ ನೀನು ಕೊಲ್ಲಲಾರೆ ಕಣೋ, ವೃಥಾ ಬಡಾಯಿ ಕೊಚ್ಚುತ್ತೀಯ. ಅರ್ಧರಥನಿಗೆ ಇರುವ ಸಾಮರ್ಥ್ಯವೂ ನಿನಗೆ ಇಲ್ಲ ಕರ್ಣ. ಹೋಗೋ, ದೇವಾಸುರರಿಂದಲೂ ಅರ್ಜುನನನ್ನು ಸೋಲಿಸಲಾಗುವುದಿಲ್ಲ. ನೀ ಏನೋ ಮಾಡಿಯೇ ಕ್ಷುದ್ರ, ಜಂಬದ ಮಾತುಗಳನ್ನು ಮಾತ್ರ ಆಡಬಲ್ಲೆ ನೀನು. ರಾಧೇಯ ಸೂತಸುತ ಕೇಳು, ತನ್ನ ತೋಳುಗಳಿಂದ ಒಬ್ಬ ಭೂಮಿಯನ್ನೇ ಎತ್ತಿಯಾನು, ಕೋಪಗೊಂಡು ಒಬ್ಬಾತ ಪ್ರಜೆಗಳನ್ನೆಲ್ಲ ದಹಿಸಬಹುದು, ಸ್ವರ್ಗದಿಂದ ದೇವತೆಗಳನ್ನಾದರೂ ಒಬ್ಬ ಉರುಳಿಸಬಹುದು. ಆದರೆ ಆದರೆ ಗಾಂಡೀವವನ್ನು ಹಿಡಿದು ನಿಲ್ಲುವ ಪಾರ್ಥನನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲಿ ಕೃಷ್ಣ ಅರ್ಜುನರು ಇರುವರೋ
ಎಲ್ಲಿ ಧರ್ಮರಾಜ ಯುಧಿಷ್ಠಿರ ಇರುವನೋ ಅಲ್ಲಿ ಧರ್ಮ ಸತ್ಯ ನೆಲೆಗೊಂಡು ಇರುತ್ತದೆ. ಎಲ್ಲಿ ಧರ್ಮವೋ ಅಲ್ಲಿ ಜಯ ಸಿದ್ಧ. ಹೌದು, ಶಲ್ಯ ಹೀಗೆ ಹೇಳೋಣ. ವಾದದ ಮೇಲೆ ವಾದ ಮಾಡುತ್ತಾ ಇದ್ದದನ್ನು ಕೇಳಿ ಒಳಗೆ ಗಜಬಜ ಆಯಿತು. ಶಲ್ಯನ ಕಡೆಯ ವೀರರು ಬಂದು ಮುತ್ತಿದರು. ಕುರುಬಲದ ಸ್ಥೈರ್ಯ ನಡುಗಿತು. ಒಳಗೆ ಗಜಬಜವಾಯಿತು, ಶಲ್ಯನ ಬಲು ಭಟರು ಮುಕ್ಕುರುಕಿದರು. ಕುರುಬಲದ ಮೆಳೆಯಲ್ಲಾಡಿತು, ಅಲ್ಲಿಯದಲ್ಲಿ ಗುಜುಗುಜಿಸಿ. ಕರ್ಣನಿಗೂ ಸಮಾಧಾನ ಹೇಳಿ ಶಲ್ಯನನ್ನೂ ಒಪ್ಪಿಸಿ ತಪ್ಪಾಯಿತು ಎಂದು ಕರ್ಣನಿಂದ ಹೇಳಿಸಿ ಮಾದ್ರೇಶನಲ್ಲಿ ಕ್ಷಮೆ ಕೋರುವಂತೆ ಮಾಡಿ ಬಳಿಕ ಕೌರವರಾಯ ಹರಿತಂದು ಇಳಿದು ದಂಡಿಗೆಯಿಂದ ಗುಣದಲ್ಲಿ ತಿಳುಹಿ ಶಲ್ಯನ ಬೇಡಿಕೊಂಡನು. ರಥಕ್ಕೆ ಮರಳಿಸಿದ ಅವರಿಬ್ಬರ ನಡುವೆ ಮನ ಒಡೆದು ಏರ್ಪಟ್ಟ ಮನಸ್ತಾಪವನ್ನು ಬೆಸುಗೆ ಹಾಕಿಸಿದ ದುರ್ಯೋಧನ. ಬೀಡಾರದ ಹೊರಕ್ಕೆ ಬಂದು ನೆರೆದಿದ್ದ ಸೇನಾನಿಗಳನ್ನೂ ಯೋಧರನ್ನೂ ಉದ್ದೇಶಿಸಿ ನನ್ನ ನೆಚ್ಚಿನ ಯೋಧರೇ, ಆಪ್ತರೇ, ಮಿತ್ರರೇ, ಈಗ ನಾವು ನಡೆಸುತ್ತಿರುವ ಯುದ್ಧವನ್ನು ಇನ್ನೂ ಮುಂದುವರಿಸುವುದೇ ನಮ್ಮ ಶ್ರೇಷ್ಠವಾದ ಧರ್ಮ. ಸಮರವೇ ನಮ್ಮ ಮಿತ್ರ. ವೀರಕ್ಷತ್ರಿಯರಿಗೆ ಇಷ್ಟವಾದದ್ದು ಯುದ್ಧ. ಇದುವೇ ನಮಗೆ ಪ್ರಾಪ್ತವಾಗಿದೆ. ವೀರಾಧಿವೀರರೇ, ಈ ಯುದ್ಧದಲ್ಲಿ ನೀವು ಪಾಂಡವರನ್ನು ಕೊಂದು ಧರಣಿಯನ್ನು ಆಳಿರಿ, ಇಲ್ಲವೇ ಯುದ್ಧದಲ್ಲಿ ಶತ್ರುಗಳಿಂದ ಹತರಾಗಿ ವೀರಸ್ವರ್ಗವನ್ನು ಪಡೆಯಿರಿ ಎಂದು ಕರೆ ನೀಡಿದ. ಕರ್ಣನು ಶಲ್ಯನಲ್ಲಿ ಕ್ಷಮೆ ಕೋರುವಂತೆ ಮಾಡಿ ನಡೆದದ್ದನ್ನೆಲ್ಲ ಮರೆಯುವಂತೆ ತಾನೂ ಶಲ್ಯನನ್ನು ಕೇಳಿಕೊಂಡ. ಶಲ್ಯ ಕರ್ಣರಿಬ್ಬರು ರಥಕ್ಕೆ ಮರಳುವಂತೆ ಮಾಡಿದ. ದುರ್ಯೋಧನನ ಈ ಮಾತುಗಳನ್ನು ಕೇಳಿ ನುಡಿದು ಕರ್ಣನ ತಿಳುಹಿ ಶಲ್ಯನ ನುಡಬಡಿಸಿ ರವಿಸುತನ ನಂಗಿಗೆ ಕೆಡಹಿ ಮಾದ್ರೇಶನ ಮನಸ್ತಾಪವನು ನೆರೆ ಬಿಡಿಸಿ. ಕಡೆಯುವ ಕಡಲಿನಿಂದ ಹೊರಡುವ ನಿನಾದದಂತೆ ವಾದ್ಯಗಳು ಮೊಳಗಿದವು. ಯೋಧರು ಹರ್ಷಿತರಾದರು. ಪ್ರಳಯ ಕಾಲದ ಸಿಡಿಲಿನಂತೆ ಜಯಘೋಷ ಮೊಳಗಿತು. ಧೃತರಾಷ್ಟ್ರ ಭೂಪಾಲ ಎಂದ ಸಂಜಯ. ಕಡಹದಂಬುಧಿಯಂತೆ ವಾದ್ಯದ ಗಡನ ಮುರೆದವು. ಕಡಗದಂಬುಧಿಯಂತೆ ವಾದ್ಯದ ಗಡನ ಮೊರೆದವು. ಪ್ರಳಯ ಸಮಯದ ಸಿಡಿಲ ಒಲು ಸೂಳೈಸಿದವು ನಿಸ್ಸಾಳ ಕೂಡಿಗಳು.